ಬೆಂಗಳೂರಿನಲ್ಲಿ ಐಟಿ ರೇಡ್ ಮುಂದುವರಿತಾ ಇದೆ ಮೆಗಾ ಆಪರೇಷನ್ಗೆ ಐಟಿ ಅಧಿಕಾರಿಗಳು ಕೈ ಹಾಕಿದ್ದಾರೆ ಇದು ಯಾವ್ಯಾವ ರಾಜಕಾರಣಿಗಳಿಗೆ ಹುರುಳಾಗಬಹುದು ಅನ್ನೋ ಕುತೂಹಲದ ಮಧ್ಯೆ ಐಟಿ ರೇಡ್ ವಿಚಾರ ಪಾಲಿಟಿಕ್ಸ್ ಅನ್ನು ಕೂಡ ತಿರುವು ಪಡ್ಕೊಳ್ತಾ ಇದೆ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ನಾಯಕರು ಇದನ್ನ ಅಸ್ತ್ರವಾಗಿ ಪ್ರಯೋಗ ಮಾಡೋದಕ್ಕೆ ಮುಂದಾದಲ್ಲಿ ಕಾಣಿಸ್ತಾ ಇದೆ ಪಂಚರಾಜ್ಯ ಚುನಾವಣೆಗೆ ರಾಜ್ಯದಿಂದ ಫಂಡಿಂಗ್ ಆಗ್ತಾ ಇದೆ ಇಲ್ಲಿನ ಆರ್ಥಿಕ ಸಂಪನ್ಮೂಲವನ್ನ ಬಳಸಿ ಕಾಂಗ್ರೆಸ್ ಬೇರೆ ಬೇರೆ ರಾಜ್ಯದಲ್ಲಿ ಹಣದ ಹೊಳೆಯನ್ನು ಹರಿಸ್ತಾ ಇದೆ ಅಂತ ಬಿಜೆಪಿ ಆರೋಪ ಮಾಡ್ತಾ ಇದೆ ಅದರಲ್ಲೂ ಮಾಜಿ ಸಚಿವರಾಗಿರುವಂತಹ ಸಿಟಿ ಟಿ ಅವರು ಕೂಡ ಒಂದಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಗುತ್ತಿಗೆದಾರರ ಮೇಲೆ ಡೈಟಿ ದಾಳಿ ನಡೆದ್ರೆ ಅದು ರಾಜಕೀಯ ಅಂತ ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳಿಕೆ ಕೊಡ್ತಾರೆ ಎಲ್ಲ ಖಾತೆಯನ್ನು ತನ್ನ ಕೈಯಲ್ಲೇ ಇಟ್ಕೊಂಡಿರ್ತಕ್ಕಂಥ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಬಹುಶಃ ಸಿದ್ದರಾಮಯ್ಯವರಿಗೂ ಅವರೇ ಖಾತೆ ಹಂಚಿಕೆ ಮಾಡಿರೋದು ಅವರು ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಅವರು ಐ ಟಿ ದಾಳಿಯ ಬಗ್ಗೆ ಪ್ರಶ್ನೆ ಮಾಡ್ತಾರೆ ಹೇಳಿದ್ರೆ ನೀವು ಪ್ರಾಮಾಣಿಕರಲ್ವಾ ನಿಮಗೇನು ಸಂಬಂಧ ಎಲ್ಲ ಐ ಟಿ ದಾಳಿ ಹಿಂದೆ ರಾಜಕೀಯ ಇರುತ್ತೆ ಅಂತ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ತಮ್ಮ ಅಣಿಮುತ್ತುಗಳನ್ನು ಉದರ್ಸಿ ಉದರಿಸಿದ್ದಾರೆ ನಲ್ವತ್ತು ಕೋಟಿ ಸಿಕ್ಕಿದೆಯಲ್ರಿ ನಲವತ್ತೆರಡು ಕೋಟಿ ಒಬ್ಬನ ಮನೆಯಲ್ಲಿ ನಲವತ್ತು ಕೋಟಿ ಇನ್ನೊಬ್ಬನ ಮನೆಯಲ್ಲಿ ಇದಕ್ಕಿಂತ ಇನ್ನೇನು ಸಾಕ್ಷಿ ಬೇಕು ಇದಿನ್ನೇನು ಏಕ ತರಪ್ಸೆ ಆಲು ಡಾಲ್ನ ದೂಸರ ತರಪ್ಸೆ ಸೋನಾ ನಿಖಾಲನ್ನ ಆ ಥರ ಏನಾದ್ರು ತೆಗ್ದಿರೋದ ದುಡ್ಡನ್ನು ನಿಮಗೆ ಸಂಬಂಧ ಇಲ್ಲ ಅಂದಮೇಲೆ ಸಿಬಿಐ ಕೊಡಿ ಕೊಡಿ ಬಿ ಐಗೆ ಸಿ ಬಿ ಐ ತನಿಖೆ ನಡೆಸ್ಲಿ ನಿಮಗೇನು ಸಂಬಂಧ ಇಲ್ವಲ್ಲ ಆದರೆ ನೀವೇನು ಮಾಡ್ತಾ ಇದ್ದೀರಿ ಸಂಬಂಧ ಇಲ್ಲದೆ ಇದ್ದರೂ ಉಸಾಬಾರಿ ವಹಿಸ್ಕೊಡ್ತಿರೋದು ನೋಡಿದ್ರೆ ನೀವು ನಿಮಗೂ ಈ ಈ ಅಕ್ರಮ ಹಣಕ್ಕೂ ಎಲ್ಲೋ ಸಂಬಂಧ ಇರ್ಬೋದು ಅನ್ನುವಂಥ ಅನುಮಾನ ನಮಗೆ ಬರ್ತಾ ಇದೆ ನೀವು ಇದಕ್ಕೆ ಅನುಮಾನ ಬರ್ತಾ ಇರೋದ್ರಿಂದಾಗಿ ತಾವು ಪ್ರಾಮಾಣಿಕರು ತಮ್ಮ ಪ್ರಾಮಾಣಿಕತೆಯನ್ನು ಸಾಬೀತುಪಡಿಸ್ಕೊಳ್ಳೋದಕ್ಕೆ ಸಿ ಬಿ ಐಗೆ ವಹಿಸಬೇಕು ಅಂತ ನಾನು ಆಗ್ರಹಿಸ್ತೇನೆ ಗುತ್ತಿಗೆದಾರರ ಮೇಲೆ ಬಿಜೆಪಿ ಸಹಜವಾಗೇ ಐಟಿ ರೇಡ್ ವಿಚಾರವನ್ನ ಅಸ್ತ್ರವಾಗಿ ಬಳಸಿಕೊಳ್ತಾ ಇದೆ ಜೊತೆಗೆ ಕಾಂಗ್ರೆಸ್ ಇಲ್ಲಿನ ಆರ್ಥಿಕ ಸಂಪನ್ಮೂಲವನ್ನ ತನ್ನ ಚುನಾವಣೆಗೆ ತನ್ನ ಹಿತಾಸಕ್ತಿಗೆ ಕಾಪಾಡೋದಕ್ಕೆ ಅಂತ ಮುಂದಾಗ್ತಾ ಹಣ ಕ್ರೋಢೀಕರಣವನ್ನು ಮಾಡ್ತಾ ಇದೆ ಅನ್ನೋದು ಬಿಜೆಪಿ ಆರೋಪ ಇನ್ಫ್ಯಾಕ್ಟ್ ಸಿಟಿ ರವಿಯವರು ಈ ವಿಚಾರ ಪ್ರಸ್ತಾಪ ಮಾಡೋಕು ಮುಂಚೆನೆ ಬಿಜೆಪಿ ರಾಜ್ಯ ಘಟಕದಿಂದ ಸರಣಿ ಟ್ವೀಟ್ಗಳು ಕೂಡ ಇದೇ ವಿಚಾರವಾಗಿ ಹೊರಬಿದ್ದಿತ್ತು ಪಂಚರಾಜ್ಯ ಚುನಾವಣೆಯಲ್ಲಿ ಹಣದ ಹೊಳೆಯನ್ನು ಹರಿಸಬೇಕು ಹೇಗಿದ್ರು ಕೂಡ ಅಲ್ಲಿ ಅಧಿಕಾರ ಹಿಡಿಯೋಕೆ ಆಗ್ತಾ ಇಲ್ಲ ಸಾಕಷ್ಟು ವರ್ಷದಿಂದ ಅವರಿಗೆ ಚುನಾವಣೆಯನ್ನ ಫೇಸ್ ಮಾಡೋದಕ್ಕೆ ಫೈನಾನ್ಷಿಯಲಿ ಅವ್ರ ಹತ್ರ ಇಲ್ಲ ಹೀಗಾಗಿ ಇಲ್ಲಿ ಒಂದಷ್ಟು ಪವರ್ ಬ್ರೋಕರ್ಸ್ ಅನ್ನ ಬಳಸಿ ಈ ಸಮೃದ್ಧ ಭರಿತ ಕರ್ನಾಟಕದಿಂದ ದುಡ್ಡನ್ನ ಅನಧಿಕೃತವಾಗಿ ಅಕ್ರಮವಾಗಿ ಬೇರೆ ಬೇರೆ ಕಡೆಗೆ ಬಳಸ್ತಾ ಇದ್ದಾರೆ ಅನ್ನೋ ಆರೋಪವನ್ನು ಮಾಡ್ತಾ ಇದ್ರು